ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಲೆಟ್ ಅಸ್ ಸೆಲೆಬ್ರೇಟ್ ಎಕ್ಸಾಮ್ಸ್. ಇವತ್ತು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ವರ್ಡ್ ಪ್ರಾಬ್ಲಮ್ಸ್, ಅಂದರೆ 4 ಅಂಕದ ಪ್ರಶ್ನೆಗಳಿಗೆ ನಮಗೆ ಬರಬಹುದಾದಂತಹ ಕೆಲವೊಂದು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋಗಳ ಅನಿಮೇಷನ್ ವಿಡಿಯೋಗಳ ಮೂಲಕ ಮಾಡಿ ಅವುಗಳನ್ನು ಹೇಗೆ ಪರಿಹಾರ ಕಂಡುಕೊಳ್ಳೋದು ಅನ್ನೋದನ್ನು ಕೂಡ ನಾನು ಚಿತ್ರಗಳ ಮೂಲಕ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಶ್ನೆಗಳು ಯಾರು ಹೆಚ್ಚಿನ ಅಂಕಗಳು, ಅಂದರೆ 80 out of 80 ತೆಗಿಬೇಕು, ಮತ್ತು ಇಡೀ ಪ್ರಶ್ನೆ ಪತ್ರಿಕೆಯನ್ನು 40 ಪ್ರಶ್ನೆಗಳಲ್ಲಿ ಯಾವುದೊಂದನ್ನು ಬಿಡದಂಗೆ ಎಲ್ಲ ಪ್ರಶ್ನೆಗಳನ್ನು ಪ್ರಯತ್ನ ಮಾಡಬೇಕು ಅಂತ ಅತ್ಯಂತ ಉನ್ನತ ಸ್ಕೋರನ್ನು ಶ್ರೇಣಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಅಂಥ ಮಕ್ಕಳಿಗೋಸ್ಕರ ಈ ಲೆಕ್ಕಗಳು ಅತ್ಯಂತ ಉಪಯುಕ್ತವಾಗಿವೆ. ನೀವೆಲ್ಲರೂ ಕೂಡ ಈ ಲೆಕ್ಕಗಳ ಉಪಯೋಗವನ್ನು ತಗೊಳ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಲೆಕ್ಕಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಕಟ್ಟಡ ಒಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಯಿತು. ಅದು ಹೀಗಿದೆ: ಮೊದಲನೆಯ ದಿನ 200 ರೂಪಾಯಿ, ಎರಡನೆಯ ದಿನ 250, ಮೂರನೆಯ ದಿನ 300 ಇತ್ಯಾದಿ. ಪ್ರತಿದಿನ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರೂಪಾಯಿ ಜಾಸ್ತಿಯಾಗುತ್ತದೆ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚಿಗೆ ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡದ ಲೆಕ್ಕಾಚಾರವನ್ನು ಮಾಡಿ. 30 ದಿನಗಳು. ಲೆಕ್ಕದ ಪರಿಹಾರವನ್ನು ನೋಡೋಣ. ಮೊದಲನೆಯ ದಿನ ಅಕಸ್ಮಾತ್ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಡಿಲೇ ಆದರೆ ಅಥವಾ ನಿಧಾನ ಆದರೆ ಒಂದನೇ ದಿನದ ಅವರಿಗೆ ಆಗಿರುವಂತಹ ಪೆನಾಲ್ಟಿ ಅಥವಾ ಫೈನ್ 200 ರೂಪಾಯಿ. ಓಕೆ. ಎರಡನೆಯ ದಿನ 250 ರೂಪಾಯಿ, ಅಂದರೆ ಪ್ರತಿದಿನ 50 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಈ 50 ನಾವು ಡಿ ಅಂತ ತಗೊಳ್ಳೋಣ. ಮೊದಲನೆಯ ದಿನ ಕಟ್ಟಿದ ದಂಡವನ್ನು ಎ ಅಂತ ತಗೊಳ್ಳೋಣ. 30 ದಿನಗಳಿಗೆ ನಾವು ಲೆಕ್ಕ ಹಾಕಬೇಕಾಗಿರೋದ್ರಿಂದ 30 ಎನ್ ಅಂತ ತಗೊಳ್ಳೋಣ. ಹಾಗಾದರೆ ಈ ಎಲ್ಲ ದಿನಗಳ ಮೊತ್ತವನ್ನು ನಾವು ಕಂಡುಹಿಡಿತಾ ಇರೋದ್ರಿಂದ ಎಸ್ ಎನ್ ಅಂತ ತಗೊಳ್ಳೋಣ. ಸೊ ಎಸ್ ಎನ್ ಈಜ್ ಇಕ್ವಲ್ ಟು ಎನ್ ಡಿವೈಡೆಡ್ ಬೈ 2 (brackets) 2a + (n-1)(d) ಅನ್ನುವಂಥ ಸೂತ್ರವನ್ನು ಇಲ್ಲಿ ನಾವು ಬಳಸ್ಕೊಳ್ಳೋಣ. ಸೂತ್ರದಲ್ಲಿ ಬೆಲೆ ತುಂಬೋಣ. ಎನ್ನ ಬೆಲೆ 30, ಎನ ಬೆಲೆ 200, ಪುನಃ ಎನ್ನ ಬೆಲೆ 30, ಡಿನ ಬೆಲೆ 50. ಸುಲಭ ರೂಪಕ್ಕೆ ತಂದರೆ 27,750 ರೂಪಾಯಿಗಳಾಗತ್ತೆ. ಹಾಗಾದರೆ 30 ದಿನಗಳವರೆಗೆ ತಡ ಮಾಡಿ ಬಿಲ್ಡಿಂಗನ್ನು ಕಾಂಟ್ರಾಕ್ಟರ್ ಕಟ್ಟಿಕೊಟ್ಟಿದ್ದಕ್ಕೆ ಕೊಡಬೇಕಾಗಿರುವಂತಹ ದಂಡ 27,750 ರೂಪಾಯಿ ಆಗುತ್ತೆ. ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ₹700 ಮೊತ್ತವನ್ನು ನೀಡಲಾಗಿತ್ತು. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ರೂ ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಈ ಲೆಕ್ಕವನ್ನು ನಾವು ಕ್ಲೀನಾಗಿ ಓದಿದ್ರೆ ನಮಗೆ ಗೊತ್ತಾಗುತ್ತೆ, 700 ರೂಪಾಯಿ ಇದೆ. 700 ರೂಪಾಯಿ ಮೊತ್ತವನ್ನು ನೋಡಿ, ಮೊತ್ತ ಅಂತ ಬಾಯಿಲೆ ಬಂದ ತಕ್ಷಣ ನಮಗೆ ಗೊತ್ತಾಯಿತು ಇದು ಎಸ್ ಎನ್ ಅಂತ. ಓಕೆ, ಈ 700 ರೂಪಾಯಿ ಮೊತ್ತವನ್ನು ನಾವು 7 ಜನರ ಮಧ್ಯೆ ಹಂಚಬೇಕು ಪ್ರೈಸ್ ರೂಪದಲ್ಲಿ. 7 ಜನರ ಅಂದರೆ ಎನ್ನ ಬೆಲೆ 7 ಆಯಿತು. ಹೇಗೆ ಹಂಚಬೇಕು ಅಂದರೆ, ಹೈಯೆಸ್ಟ್ ಪ್ರೈಸ್ ನಾವು ಯಾರಿಗೆ ಕೊಡ್ತೀವೋ ದೊಡ್ಡ ಮೊತ್ತವನ್ನು, ಅದರಲ್ಲಿ 20 ರೂಪಾಯಿದಂತೆ ಕಮ್ಮಿ ಮಾಡ್ತಾ ಬರಬೇಕು. ಈ 20 ರೂಪಾಯಿ ಪದೇ 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 ಕಮ್ಮಿ ಆಗ್ತಾ ಇರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ d = 20 ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೆ ಎಸ್ ಎನ್ ಗೊತ್ತಾಯಿತು 700 ಅಂತ, ಡಿ ಗೊತ್ತಾಯಿತು 20 ಅಂತ, ಎನ್ ಗೊತ್ತಾಯಿತು 7 ಅಂತ. ಇನ್ನು ಕಂಡುಹಿಡಿಬೇಕಾಗಿರೋದು ಎ ಒಂದೇ. ಎ ಅಂತ ಹೇಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಎಸ್ ಎನ್ ಸೂತ್ರ ಬರ್ಕೊಂಡ್ರೆ, ಎಸ್ ಎನ್ ಸೂತ್ರನೇ ಯಾಕೆ ಬರೀತೀನಿ ಅಂತ ಹೇಳಿದ್ರೆ, ಮೊತ್ತವನ್ನು ಕೊಟ್ಟಿರೋದ್ರಿಂದ ಮೊತ್ತದ ಸೂತ್ರವನ್ನು ಬರೀತೀನಿ. ಮೊತ್ತದ ಸೂತ್ರ ಯಾವಾಗಲೂ ಎಸ್ ಎನ್ (n)/2 (brackets) 2a + (n-1)(d).
ಓಕೆ, ಇದರಲ್ಲಿ ಗೊತ್ತಿರುವಂಥ ಎಲ್ಲ ಬೆಲೆಗಳನ್ನು ತುಂಬ್ತೀನಿ. ಎಸ್ ಎನ್ ಬೆಲೆ ಗೊತ್ತಿದೆ 700, ಎನ್ನ ಬೆಲೆ ಗೊತ್ತಿದೆ 7, ಏನ ಬೆಲೆ ಗೊತ್ತಿಲ್ಲ ಹಾಗೆ ಬರದೆ ಪುನಃ ಎನ್ನ ಬೆಲೆ 7, ಡಿನ ಬೆಲೆ 20. ಸುಲಭ ರೂಪಕ್ಕೆ ತಂದಾಗ ನಮಗೆ ಏನ ಬೆಲೆ ಇಲ್ಲಿ 40 ಅಂತ ಸಿಗುತ್ತೆ. ಈ 40 ಫಸ್ಟ್ ಪ್ರೈಸ್ ಅಲ್ಲ, ಈ 40 ಪ್ರಾರಂಭದ ಬೆಲೆ. ಇದರಲ್ಲಿ ನಾವು 20 20 20 ಸೇರಿಸ್ತಾ ಹೋದಾಗ ಕೊನೆಯ ಸಂಖ್ಯೆ ಬರುತ್ತೆ, ಅದು 160 ಆಗಿದೆ. ಇದು ನಮ್ಮ ಪ್ರಥಮ ಪ್ರೈಸ್. ಫಸ್ಟ್ ಪ್ರೈಸ್ ಬಂದುಬಿಟ್ಟು ನಮ್ಮದು 160. ಎರಡನೇ ಪ್ರೈಸ್ 140. ನೋಡಿ, 160ರಲ್ಲಿ 20 ಕಮ್ಮಿ ಮಾಡಿದ್ವಿ. ಹಾಗೆ ನಿಮಗೆ ಹೇಗೆ 160 ನೇರವಾಗಿ ಸಿಕ್ತು ಅಂತ ಕೇಳ್ತಾ ಇದ್ದೀರಾ? ನನಗೆ 160 ನೇರವಾಗಿ ಸಿಗಲಿಲ್ಲ, ಕೊನೆಯ ಪ್ರೈಸ್ ಬೆಲೆ 40 ಸಿಕ್ಕಿತ್ತು. ಇದರಲ್ಲಿ 20 20 20 ಹೆಚ್ಚು ಮಾಡ್ತಾ ಹೋದಾಗ ನಾನು ಫಸ್ಟ್ ಪ್ರೈಸಿಗೆ ಹೋಗಿ ಮುಟ್ಟಿದಾಗ 160 ಆಗಿತ್ತು. 7 ಸಲ ಜಾಸ್ತಿ ಮಾಡ್ತಾ ಬಂದಿದ್ದೀನಿ. ನೋಡಿ, ಮೊದಲು ನನಗೆ ಸಿಕ್ಕಿದ್ದು ಇದು 40 ಏನ ಬೆಲೆ ಅಂದರೆ ಪ್ರಾರಂಭದ ಬೆಲೆ. ಇದಕ್ಕೆ 20 ಕೂಡದೆ 60 ಆಯಿತು, 60ಕ್ಕೆ 20 ಕೂಡದೆ 80, 80ಕ್ಕೆ 20 ಕೂಡದೆ 100, 100ಕ್ಕೆ 20 ಕೂಡದೆ 120, 120ಕ್ಕೆ 20 ಕೂಡಿದ್ರೆ 140, 140ಕ್ಕೆ 20 ಕೂಡಿದ್ರೆ 160. ಇದು ಆ್ಯಕ್ಚುಲಿ ಏಳನೆಯ ವ್ಯಕ್ತಿ, ಫಸ್ಟ್ ಪ್ರೈಸ್ 7ನೇ ವ್ಯಕ್ತಿಗೆ ಬಂದಿರಬಹುದು, ಅವರಿಗೆ ಸಿಕ್ಕಂತಹ ಮೊತ್ತ 160 ರೂಪಾಯಿ. ಈ ರೀತಿ ಲೆಕ್ಕವನ್ನು ಮಾಡಬೇಕು. ಒಂದು ಶಾಲೆಯ ವಿದ್ಯಾರ್ಥಿಗಳು ಅವರ್ಣದಲ್ಲಿ ಗಿಡಗಳನ್ನು ನೆಡುವ ಯೋಜನೆ ಮಾಡಿದರು, ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದಕ್ಕೋಸ್ಕರ. ಪ್ರತಿ ತರಗತಿಯ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಗೆ ಸಮನಾಗಿರಬೇಕೆಂದು ತೀರ್ಮಾನಿಸಲಾಗಿದೆ. ಉದಾಹರಣೆಗೆ, 1ನೇ ತರಗತಿಯಿಂದ 1 ಗಿಡ, 2ನೇ ತರಗತಿಯಿಂದ 2 ಗಿಡ, ಹೀಗೆ 12ನೇ ತರಗತಿಗಳವರೆಗೆ ಮುಂದುವರೆದಿದೆ. ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಯಬೇಕು. 1ರಿಂದ 12 ತರಗತಿಗಳವರೆಗೆ A, B, C ಅಂತ 3 ಸೆಕ್ಷನ್ಗಳಿದ್ದಾವೆ. ಅಂದರೆ ಆ ಶಾಲೆಯಲ್ಲಿ ಒಟ್ಟು 36 ಕ್ಲಾಸ್ಗಳಿದ್ದಾವೆ. ಗಿಡಗಳನ್ನು ಹೇಗೆ ನೆಡ್ತಾರೆ ಅಂದರೆ, 1ನೇ ತರಗತಿಯವರು 1 ಗಿಡ, 2ನೇ ತರಗತಿಯವರು 2 ಗಿಡ, ಹಾಗೆ ಹೋದರೆ 12ನೇ ತರಗತಿಯವರು 12 ಗಿಡ ನೆಡ್ತಾರೆ. ವೆರಿ ಸಿಂಪಲ್. ಬಟ್ 3 ಸೆಕ್ಷನ್ ಇರೋದ್ರಿಂದ ಎಲ್ಲವನ್ನು 3ರಿಂದ ಗುಣಿಸ್ಬೇಕು. ಎಲ್ಲವನ್ನು 3ರಿಂದ ಗುಣಿಸೋ ಬದಲು ನಾವು ಮೊದಲು 1ರಿಂದ 12ರವರೆಗಿನ ಮೊತ್ತವನ್ನು ಕಂಡುಕೊಂಡು ಬಂದಿರುವಂಥ ಮೊತ್ತವನ್ನು 3ರಿಂದ ಗುಣಿಸೋಣ. ಅರ್ಥ ಆಗಲಿಲ್ವಾ? ಬೇಡ, ಈ 1ರಿಂದ 12ರ ಮೊತ್ತವನ್ನು ಮೊದಲು ಕಂಡು ಹಿಡ್ಕೊಂಡ್ಬಿಡೋಣ. A=1, D=1, ಯಾಕೆ ಅಂದರೆ ವ್ಯತ್ಯಾಸ ಒಂದೇ ಇದೆ. ನೋಡಿ, 1 ಆದಮೇಲೆ 2, 2 ಆದಮೇಲೆ 3, 3ರಾಗ 2 ಕಳೆದ್ರೆ 1, 2ರಾಗ 1 ಕಳೆದ್ರೆ 1, ಅಂದರೆ ವ್ಯತ್ಯಾಸ 1. N=12, ಯಾಕೆ ಅಂದರೆ 12 ಸಂಖ್ಯೆಗಳಿದ್ದಾವೆ, ಅದಕ್ಕೆ ಎನ್ನ ಬೆಲೆ 12. SN ನಮಗೆ ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕು. ಸೊ SN=N/2 (2A+N-1)D ಸೂತ್ರದಲ್ಲಿ ಬೆಲೆ ತುಂಬೋಣ. SN ಗೊತ್ತಿಲ್ಲ, ಎನ್ ಅಂದರೆ 12, A=1, N=12, D=1. ಬೆಲೆ ತುಂಬಿ ನಾವು ಸರಳ ರೂಪಕ್ಕೆ ತಂದರೆ ನಮಗೆ SN=78 ಬರುತ್ತೆ. ಬರೀ 1ರಿಂದ 12 ಒಂದೊಂದೇ ಕ್ಲಾಸ್ ಇದ್ದರೆ 72 ಸರಿ ಹೋಗ್ತಿತ್ತು. ಬಟ್ 3 ಸೆಕ್ಷನ್ ಇದ್ದಾವೆ, A, B, C ಅಂತ. ಉದಾಹರಣೆಗೆ ನೋಡಿ, Section 1, Section 2, Section 3, 3 ಸೆಕ್ಷನ್ ಇರೋದ್ರಿಂದ ಈ 78ನ 3ರಿಂದ ಗುಣಿಸ್ತೀವಿ, 234 ಬರುತ್ತೆ. ಹಾಗಾದರೆ ಒಟ್ಟು ಶಾಲೆಯಿಂದ 36 ತರಗತಿಗಳಿಂದ 234 ಗಿಡಗಳನ್ನು ಅಲ್ಲಿ ನೆಡ್ತಾರೆ ಅನ್ನೋದು ನಮಗೆ ಈ ಸಮಸ್ಯೆಯಿಂದ ತಿಳಿದು ಬರ್ತದೆ. ಒಂದು ಸರಪಳಿಯನ್ನು ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲಾಗಿದೆ, ಅವುಗಳ ಕೇಂದ್ರಗಳು ಪರ್ಯಾಯವಾಗಿ A ಮತ್ತು B ನಲ್ಲಿದ್ದು, ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು 0.5 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, ಹೀಗೆ ಈ ರೀತಿ 13 ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಉದ್ದ ಏನು? π = 22/7. ಈಗ ಅರ್ಧ ಸುರುಳಿಯ ತ್ರಿಜ್ಯಗಳನ್ನು ಲೆಕ್ಕ ಹಾಕ್ಕೊಳ್ಳೋಣ, ಪ್ರಶ್ನೆಯಲ್ಲಿ ಇದೆ ಅದು.
0.5 cm, 1 cm, 1.5 cm ಅಂತ ಇದೆ. ಓಕೆ, ಸುಮ್ಮನೆ ನಮ್ಮ ರೆಫರೆನ್ಸ್ಗೆ 0.5 ಅಂದರೆ ಎಷ್ಟು? ಅರ್ಧ. 1 ಅಂದರೆ 1, 1.5 ಅಂದರೆ 1.5. 1.5 ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 3/2 ಬರುತ್ತೆ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಇದು ಆದಮೇಲೆ ನಮಗೆ ಒಂದು ಶ್ರೇಣಿ ಕಾಣಿಸ್ತಾ ಇದೆ, ಅರ್ಧ, 1 3/2. ಓಕೆ, ಇದು ಹಾಗೆ ಇರಲಿ. ಈಗ ನಾವು ಒಂದು ವೃತ್ತದ, ಅದು ಕೂಡ ಅರ್ಧ ವೃತ್ತದ ಲೆಕ್ಕವನ್ನು ತಗೊಳ್ತಾ ಇರೋದ್ರಿಂದ ಈ ಅರ್ಧ ವೃತ್ತದ ಉದ್ದವನ್ನು ಕಂಡುಹಿಡಿಬೇಕು. ಅರ್ಧ ವೃತ್ತವನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ರೆಡಿ ಸೂತ್ರ ಇಲ್ಲ, ಆದರೆ ಪೂರ್ತಿ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋದಕ್ಕೆ ಸೂತ್ರ ಇದೆ, ಅದು 2πr. ನಮ್ಗೆ ಅರ್ಧ ವೃತ್ತವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಇದನ್ನೇ ಡಿವೈಡೆಡ್ ಬೈ 2 ಮಾಡೋಣ, ಅಂದರೆ ಇದರ ಅರ್ಧ ತಗೊಳ್ಳೋಣ. 2πr/2 ಮಾಡಿದ್ರೆ ನಮಗೆ πr ಸಿಗುತ್ತೆ. ಇದು ಅರ್ಧ ವೃತ್ತದ ಸುತ್ತಳತೆ, πr. ಈಗ ಆರ್ನ ಬೆಲೆಗಳು ನಮ್ಮ ಹತ್ರ ರೆಡಿ ಇದ್ದಾವೆ, ತ್ರಿಜ್ಯ, ಅರ್ಧ, 1, 1.5. ಸೊ ಈ ಆರ್ನಲ್ಲಿ ನಾವು ಬೆಲೆ ತುಂಬಿ ಪ್ರತಿ ಅರ್ಧ ವೃತ್ತದ ಸುತ್ತಳತೆಯನ್ನು ಲೆಕ್ಕ ಮಾಡ್ಕೊಳ್ಳೋಣ. ಮೊದಲನೆಯ ಅರ್ಧ ವೃತ್ತದ ಸುತ್ತಳತೆ ಅಥವಾ ಸುರುಳಿಯ ಉದ್ದ πr, ಇದು ನಮ್ಮ ರೆಡಿಮೇಡ್ ಸೂತ್ರ, ಈಗಿಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ವಾ ಅದು. ಸೊ ಆರ್ನ ಬೆಲೆ 0.5 ಅಥವಾ ಅರ್ಧ ಹಾಕಿದ್ರೆ π/2 ಆಗುತ್ತೆ. ಎರಡನೆಯ ಅರ್ಧ ಸುರುಳಿಯ ಉದ್ದ ತಗೋಬೇಕು ಅಂತ ಹೇಳಿದ್ರೆ πr, ಅದೇ ಸೂತ್ರ, ಆರ್ನ ಬೆಲೆ 1 ಹಾಕಿದ್ರೆ π ಬರುತ್ತೆ. ಮೂರನೇದ್ದು ಅದೇ ರೀತಿ ಮಾಡಿದಾಗ ಆರ್ನ ಬೆಲೆ 3/2 ಹಾಕೋದ್ರಿಂದ 3π/2 ಬಂತು. ಓಕೆ, ಈಗ ನಮಗೆ ಇಲ್ಲಿ ಇನ್ನೊಂದು ಶ್ರೇಣಿ ಬಂತು. ಮೊದಲೇ ಶ್ರೇಣಿ ಬರೀ ತ್ರಿಜ್ಯಗಳ ಶ್ರೇಣಿ ಆಗಿತ್ತು, ನಮಗೆ ತ್ರಿಜ್ಯಗಳ ಶ್ರೇಣಿ ಬೇಡ, ನಮಗೆ ಅರ್ಧ ಸುರುಳಿಯ ಉದ್ದ ಬೇಕು. ಸೊ ಆದ್ದರಿಂದ π/2, π, 3/2, π ಇವೆಲ್ಲವೂ ಕೂಡ ಅರ್ಧ ಸುರುಳಿಯ ಉದ್ದವನ್ನು ನಮಗೆ ಕೊಡ್ತವೆ, ಮೊದಲೇದು, ಎರಡನೇದು, ಮೂರನೇದು, ಹಾಗೆ. ಸೊ ಈ ಶ್ರೇಣಿಯನ್ನು ಉಪಯೋಗಿಸ್ಕೊಂಡು ಡಿಯನ್ನು ಕಂಡುಹಿಡಿಯೋಣ. ಡಿ ಕಂಡುಹಿಡಿಯೋದಕ್ಕೆ ಪೈನಲ್ಲಿ π/2 ಕಳೀಬೇಕು, ಅಂದರೆ 1π ಅರ್ಧ ಪೈ ಕಳೆದಂಗೆ ನಮಗೆ ಆವಾಗ ಇನ್ನು ಅರ್ಧ ಪೈ ಉಳಿತದೆ ನಮ್ಮ ಹತ್ರ. ಪೈನಲ್ಲಿ ಅರ್ಧ ಪೈ ಕಳೆದ್ರೆ ಅರ್ಧ ಪೈ ಉತ್ತರ ಬಂತು, π/2. ಯಾಕೆ ಅಂದರೆ ಮೊದಲನೆಯ ಪದ ನಮ್ಮದು ಶ್ರೇಣಿ ಶುರುವಾಗದೆ π/2 ಇಂದ, ಆದ್ದರಿಂದ a = π/2. ನಮಗೆ ಎ ಸಿಕ್ತು, ಡಿ ಸಿಕ್ತು. ಎನ್ ಅಂದರೆ 13, ಯಾಕೆ ಅಂದರೆ 13 ಅರ್ಧ ಸುರುಳಿಗಳು ಅಂತ ಪ್ರಶ್ನೆಯಲ್ಲಿ ಇದೆ, ಆದ್ದರಿಂದ ಎನ್ನ ಬೆಲೆ 13. ಸೊ ಎಂದಿನಂತೆ ಮೊತ್ತವನ್ನು ಬರ್ಕೊಂಡೆ, n/(2)(2)(a+n-1)(d). ಎಲ್ಲ ಕಡೆ ಬೆಲೆ ತುಂಬಿದೆ, ಎನ್ಗೆ 13 ತುಂಬಿದೆ, ಎಗೆ π/2 ತುಂಬಿದೆ, ಎನ್ಗೆ ಪುನಃ 13, ಡಿಗೆ π/2. ಇದನ್ನು ಸರಳ ರೂಪಕ್ಕೆ ತಂದರೆ, ಯಾವ ಲೆಕ್ಕಕ್ಕೂ ಸುಲಭ ರೂಪಕ್ಕೆ ತರೋದನ್ನು ಡಿಸ್ಕಸ್ ಮಾಡಿಲ್ಲ, ಬಟ್ ಇದಕ್ಕೆ ಒಂಚೂರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಪೈ ಇರೋದ್ರಿಂದ ನೋಡಿ, ಇಲ್ಲಿ 2, 2 ಕ್ಯಾನ್ಸಲ್ ಆಗಿ ಬರೀ ಪೈ ಉಳಿತದೆ ಇಲ್ಲಿ. ಸೊ ಆದ್ದರಿಂದ π + 13/1 ಹೋದರೆ 12 π/2. ಪುನಃ ಕ್ಯಾನ್ಸಲ್ ಮಾಡ್ತೀನಿ, 2 ಅನ್ಲಿ 2 ಆರ್ಲಿ, ಆದ್ದರಿಂದ ಇಲ್ಲಿ 6π ಉಳಿತು, ಇಲ್ಲಿ π ಉಳಿತು, ಉಳಿದಿದ್ದೆಲ್ಲ ಸೇಮ್. ಸೊ 13/2 ಹಾಗೆ ಬರ್ಕೊಂಡೆ, 6π 1π ಕೂಡಿಸಿದ್ರೆ 7π ಆಯಿತು. ಸೊ 13/2 × 7π, ಪೈ ಅಂದರೆ 22/7. ಆದ್ದರಿಂದ ನಾವು ಸುಲಭ ರೂಪಕ್ಕೆ ತಂದರೆ ನಮಗೆ 143 cm ಬರುತ್ತೆ. ಇಲ್ಲಿ ಪೈನ ಬೆಲೆ 22/7 ಅನ್ನೋದನ್ನು ನಾವು ಬರ್ಕೋಬೇಕು. ಅದನ್ನು ಬರ್ಕೊಂಡು ನಾವು ಸುಲಭ ರೂಪಕ್ಕೆ ತರಬೇಕು, ಆವಾಗ 143 cm ಉತ್ತರ ನಮಗೆ ಬರುತ್ತೆ.